ಲೋಕಸಭಾ ಚುನಾವಣೆಯನ್ನು ಎದುರಿಸಲು ಈಗ ಭರ್ಜರಿ ಅಖಾಡ ಸಿದ್ಧವಾಗಿದೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಸಾಕಷ್ಟು ತಯಾರಿಗಳನ್ನು ಕೂಡ ನಡೆಸಿರುವಂಥದ್ದು ಸೊ ಈಗ ಕಾಂಗ್ರೆಸ್ನಿಂದಲೂ ಸಾಕಷ್ಟು ಪ್ರಯ ಪ್ರಚಾರಗಳು ಈಗ ರಾಜ್ಯದಂತ ಇರುವಂಥದ್ದು ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಈಗ ಕೆ ಪಿ ಸಿ ಸಿ ಉಪಾಧ್ಯಕ್ಷರಾದಂಥ ಐವನ್ ಡಿಸೋಜವ್ರು ಇದ್ದಾರೆ ಅವ್ರ ಜೊತೆ ನೇರವಾಗಿ ಮಾತಾಡೋರು ಸರ್ ಈಗ ಒಂದೆಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈಗ ಒಟ್ಟುಗೂಡಿಕೊಂಡು ಈ ಬಾರಿ ಮತ್ತೆ ಅಧಿಕಾರ ಬರಬೇಕು ಅಂತ ಎಲ್ಲ ರೀತಿಯಲ್ಲಿ ಒಂದು ಪ್ರಯತ್ನ ನಡೆಸಿರುವಂಥದ್ದು ಸರ್ ಇದು ಕಾಂಗ್ರೆಸ್ಗೆ ಒಂದು ಚಾಲೆಂಜ್ ಆಗ್ಬೋದಾ ಸಿ ಕಾಂಗ್ರೆಸ್ಸಿಗೆ ತನ್ನದೇ ಆದ ಶಕ್ತಿ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಶಕ್ತಿ ಎಷ್ಟು ಅಂತ ಕಳೆದ ಲೋ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ದೇವೆ ಅವರು ಒಟ್ಟು ಸೇರಿದರೂ ಅವ್ರಿಗೆ ಎಂಬತ್ತಕ್ಕಿಂತ ಜಾಸ್ತಿ ಸ್ಥಾನ ಅಂತ ಕಡಿಯಲಿಕ್ಕೆ ಆಗಲಿಲ್ಲ ಹಾಗಾಗಿ ನಮಗೆ ನೂರ ಮೂವತ್ತಾರು ಸ್ಥಾನ ಈ ರಾಜ್ಯದ ಜನತೆ ಕೊಟ್ಟಿದೆ ಹಾಗಾಗಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಾದ್ದರಿಂದ ಜನ ಅದನ್ನು ನಂಬೋದಿಲ್ಲ ಜೆ ಡಿ ಎಸ್ ಅಂದರೆ ಜ್ ಜನತಾದಳ ಜಾತ್ಯಾತೀತ ಅವರು ಏನು ಹೇಳ್ತಾಯಿದ್ರು ಹಿಂದೆ ಬಿ ಜೆ ಪಿ ಒಂದು ಕೋಮುವಾದಿ ಪಾರ್ಟಿ ನಮ್ಮದು ಜಾತ್ಯತೀತ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದರು ಇವತ್ತು ಅದೇ ಪಾರ್ಟಿಯನ್ನು ಕೊಂಡೋಗಿ ಅವರು ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದಾರೆ ಅದಕ್ಕೆ ಅವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ ನಾವು ಪಕ್ಷ ಉಳಿಸ್ಲಿಕ್ಕೆ ಆ ಸಿದ್ಧಾಂತ ಮಾಡಿದ್ದೇವೆ ಅಂತಾರೆ ಅದರ ಅರ್ಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅದರಿಂದ ಏನೂ ನಮಗೆ ನಷ್ಟ ಆಗೋದಿಲ್ಲ ಕಾಂಗ್ರೆಸ್ನ ಶಕ್ತಿ ಜನರು ಮತದಾರರು ಆ ಅವರ ಶಕ್ತಿ ನಮ್ಗೆ ಗೊತ್ತಿದೆ ಏನು ನಾವು ಮಾತು ಕೊಟ್ಟಿದ್ದೇವೋ ಆ ಮಾತನ್ನು ಉಳಿಸಿಕೊಂಡಿದ್ದೇವೆ ಏನು ಗ್ಯಾರಂಟಿ ಹೇಳಿದ್ದೇವೋ ಉಳಿಸಿಕೊಂಡಿದ್ದೇವೆ ಆ ಹಾಗಾಗಿ ಜೆ ಡಿ ಎಸ್ಸು ಬಿ ಜೆ ಪಿ ಒಟ್ಟಾಗಲಿ ಇನ್ನೇನು ಬೇಕಾದ ಪಲ್ಟಿ ಹೊಡೆಯಲಿ ಲಾಗ ಹೊಡೆಯಲಿ ನಮಗೆ ಏನು ಸಂಬಂಧನೇ ಇಲ್ಲ ಕಾಂಗ್ರೆಸ್ಸು ಅತ್ಯಂತ ಹೆಚ್ಚು ಸೀಟು ಇಪ್ಪತ್ತಕ್ಕೂ ಹೆಚ್ಚು ಸೀಟು ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಗಳಿಸ್ತದೆ ಸರಿಯಾಗಿ ಬಿಜೆಪಿ ಹೇಳ್ತಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟುಗಳು ಗೆಲ್ತವೆ ಒಂದು ಅದಲ್ಲದೆ ರಾ ರಾಷ್ಟ್ರಮಟ್ಟದಲ್ಲಿ ಕೂಡ ಅಬ್ ಕಿ ಬಾರ್ ಚಾರ್ಸೋ ಅಂತ ಹೇಳುವಂಥದ್ದು ಸೊ ಈ ಬಗ್ಗೆ ಇನ್ನೂ ಹೇಳಿಕೆ ಸರ್ ಸಿ ರಾಜ್ಯದಲ್ಲಿ ಇವತ್ತು ಬಿ ಜೆ ಪಿಯವರಿಗೆ ಅವರಿಗೆ ಹಿಂದೆ ಅವರ ಅವರು ಒಮ್ಮೆ ಇಪ್ಪತ್ತೈದು ಸೀಟ್ ತಗೊಂಡ್ರು ಅಂತೇಳುವ ಆ ಅರ್ಥದಲ್ಲಿ ಹೇಳೋದು ಇವತ್ತಿನ ರಾಜಕೀಯ ಪರಿಸ್ಥಿತಿ ಅವರಿಗೆ ಪೂರಕವಾಗಿಲ್ಲ ಇವತ್ತು ಜನರಿಗೆ ಅವರು ಮೋಸ ಮಾಡಿದ್ದಾರೆ ರಾಜ್ಯದಲ್ಲಿ ಯಾವಾಗ ಇಪ್ಪತ್ತೈದು ಎಂ ಪಿಗಳನ್ನು ನಾವು ಆಯ್ಕೆ ಮಾಡಿ ಕಳಿಸಿತ್ತು ಅವರು ಬರೇ ಡೆಲ್ಲಿಗೆ ಹೋಗಿ ಅಲ್ಲಿ ಕುರ್ಚಿ ಬಿಸಿ ಮಾಡಿದರೆ ಹೊರತು ರಾಜ್ಯದ ಪರವಾಗಿ ಹೋರಾಟ ನಡೆಸಲಿಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಹೋರಾಟ ನಡೆಸಬೇಕಾಯಿತು ನೀರಾವರಿ ಯೋಜನೆ ಬಗ್ಗೆ ಅವರು ಏನು ಮಾತಾಡಲಿಲ್ಲ ಮೇಕೆದಾಟು ಯೋಜನೆ ಬಗ್ಗೆ ಮಾತಾಡಲಿಲ್ಲ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದೇ ಒಂದು ದೊಡ್ಡ ಯೋಜನೆಯನ್ನು ಕೇಂದ್ರದಿಂದ ಇಪ್ಪತ್ತೈದು ಎಂ ಪಿಗಳು ಹೋರಾಟ ಮಾಡಿ ತಂದುಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾವು ಅವರಿಗೆ ನಾನು ಸಾರ್ವಜನಿಕವಾಗಿ ಸನ್ಮಾನ ಮಾಡ್ತೇನೆ ಯಾವ ಯೋಜನೆ ತಂದಿದ್ದಾರೆ ಹೇಳಿ ಅವರು ಸರ್ ಈಗ ಇನ್ನೊಂದು ಅಶೋಕ್ ಅವರು ಹೇಳ್ತಾರೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಅದು ದೇಶಕ್ಕೆ ದೊಡ್ಡ ಸಮಸ್ಯೆ ಮಾಡ್ದಂಗೆ ದೇಶ ತೊಂದರೆ ಮಾಡಿದಂಗೆ ಅಂತ ಒಂದಾಗಿ ಇನ್ನು ಎತ್ನಾಳವ್ರು ಹೇಳ್ತಾರೆ ಸರ್ ಏನು ಪಾಕಿಸ್ತಾನ ಪರ ಘೋ ಘೋಷಣೆ ಹಾಕಿದ್ರು ಕಾಂಗ್ರೆಸ್ನವರು ಏನೂ ಮಾಡೋದಿಲ್ಲ ಸೊ ಪಾಕಿಸ್ತಾನದ ಅರ್ಧ ಏಜೆ ಏಜೆಂಟ್ಗಳು ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂದರೆ ನಾವು ಹೇಳುವಂಥದ್ದು ಸರ್ ಸಿ ಆ ಅವರ ಮಾತಿಗೆ ನಾನು ಕಮೆಂಟ್ಸ್ ಮಾಡುವುದಿಲ್ಲ ಅಂತ ಹೇಳಿದ್ದೀನಿ ಅದು ಸುಮಾರು ಸಲ ನಾನು ಟಿ ವಿ ಮಾಧ್ಯಮದಲ್ಲಿ ಹೇಳಿದ್ದೇನೆ ಅವರೊಬ್ಬ ಆಚೆಯೂ ಅಲ್ಲ ಈಚೆಯೂ ಅಲ್ಲ ಗಂಡಸು ಅಲ್ಲ ಹೆಂಗಸು ಇಲ್ಲದ ರೀತಿಯಲ್ಲಿ ಮಾತಾ ಮಾತಾಡ್ತಕ್ಕಂಥವನು ಒಮ್ಮೆ ಬಿ ಜೆ ಪಿ ಪರ ಮಾತಾಡ್ತಾರೆ ಒಮ್ಮೆ ಬಿ ಜೆ ಪಿ ವಿರೋಧವಾಗಿ ಮಾತಾಡ್ತಾರೆ ಅವರಿಗೆ ಲೋಕಲ್ ಸ್ಟ್ಯಾಂಡಿ ಇಲ್ಲ ಹಾಗಾಗಿ ಅವರು ಬಿ ಜೆ ಪಿಯನ್ನು ಮುಗಿಸೋದೇ ನನ್ನ ಕೆಲಸ ಅಂತಾರೆ ಅವರು ಬಿ ಜೆ ಪಿ ವಿರೋಧವಾಗಿ ಮಾತಾಡ್ತಕ್ಕಂಥವರು ಹಾಗಾಗಿ ಯಾರು ಯಾರಿಗೆ ಏನೂ ಸಮಾಧಾನ ಮಾಡಲಿಕ್ಕೋಸ್ಕರ ಮಾತಾಡ್ತಾರೆ ಅವರೊಬ್ಬ ಅವರ ಮಾತಿಗೆ ನಾನು ಏನು ಏನು ಪ್ರತಿಕ್ರಿಯೆ ಕೊಡೋದಿಲ್ಲ ಇನ್ನು ನೀವು ಹೇಳಿದಿರಿ ಈ ದೇ ಅಶೋಕ್ ಅವರು ಈ ದೇಶಕ್ಕೆ ಕದ್ಮ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದೇ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ ತ್ಯಾಗ ಬಲಿದಾನ ಜೀವವನ್ನು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿಯ ಮನೆಯ ಒಂದು ನಾಯಿ ಕೂಡ ಇವತ್ತು ಬಲಿದಾನ ಕೊಟ್ಟದ್ದಿಲ್ಲ ಅವರು ಇವರು ಕೊಡಿಸಿದ್ದಿಲ್ಲ ಅಂದರೆ ನಾನು ಏನು ಹೇಳೋದು ಅಂದರೆ ಬಿ ಜೆ ಪಿಯ ಒಬ್ಬನೇ ಒಬ್ಬ ಕಾರ್ಯಕರ್ತನೂ ಕೂಡ ಇವತ್ತು ದೇಶಗೋಸ್ಕರ ತ್ಯಾಗ ಮಾಡಿದ್ದಿಲ್ಲ ಇವರು ಬ್ರಿಟಿಷರ ಹತ್ರ ದಂಬ ಹಾಕಿ ಸೆರೆಂಡರ್ ಹಾಕಿ ಅವರತ್ರ ಹತ್ರ ಒಪ್ಪಿಗೆ ಪತ್ರ ಬರ್ಕೊಂಡು ಪೆನ್ಷನ್ ಬಡ್ಕೊಂಡಂಥವ್ರು ಬಿ ಜೆ ಪಿಯ ನಾಯಕರು ಅವರಿಂದ ನಾವು ದೇಶಭಕ್ತಿ ಕಲಿಬೇಕಾ ಅವರಿಂದ ದೇಶವನ್ನು ಹೇಗೆ ಉಳಿಸಬೇಕು ಅಂತ ನಾವು ಕಲಿಬೇಕಾ ಹಾಗಾಗಿ ಬಿ ಜೆ ಪಿಯಿಂದ ನಾವು ಕಲಿಯುವಂಥದ್ದಿಲ್ಲ ಬಿ ಜೆ ಪಿ ನಶಿಸಿ ಹೋಗತಕ್ಕಂಥ ಒಂದು ಪಾರ್ಟಿ ಸರ್ ಈಗ ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಈ ಹಿಂದೆ ಕಾಂಗ್ರೆಸ್ನ ಸಾಕಷ್ಟು ಬಾರಿ ಟಿಕೆಟ್ ಮಾಡಿದೆ ಆದರೆ ಕೊನೆಗೂ ಅವರಿಗೆ ಟಿಕೆಟ್ ಕೊಟ್ಟೇ ಇಲ್ಲಲ್ಲ ಸರ್ ಈ ಬಗ್ಗೆ ಏನು ಬೇಕು ನಾನು ಕೇಳ್ತೀನಿ ಟಿಕೆಟ್ ಕೊಡದ ಮೇಲೆ ಅವರ ರಿಯಾಕ್ಷನ್ ಏನು ಅಂತ ಬೇಕಿತ್ತು ನನಗೆ ಟಿಕೆಟ್ ಕೊಡುವವರೆಗೆ ಮಾತಾಡಿದರು ನಾಲ್ಕು ವರ್ಷ ಒಂಬತ್ತು ತಿಂಗಳು ಮಲಗಿದ್ರು ಹತ್ತನೇ ತಿಂಗಳು ಎದ್ದರು ಹಣನೇ ತಿಂಗಳಲ್ಲಿ ಮತ್ತೆ ಮಲಗಿದ್ರು ದಿಸ್ ಇಸ್ ವಾಟ್ ಅನಂತಕುಮಾರ್ ಹೆಗಡೆ ನಾಲ್ಕು ವರ್ಷ ಒಂಬತ್ತು ತಿಂಗಳು ಮಲಗಿದ್ರು ಹತ್ತನೇ ತಿಂಗಳಲ್ಲಿ ಎದ್ದರು ಹನ್ನೇ ತಿಂಗಳಲ್ಲಿ ಮತ್ತೆ ಮಲಗಿದ್ದಾರೆ ಅವರು ಎದ್ದು ಬರಲಿ ಅಂತ ನಾನು ಕೇಳೋದು ಅಷ್ಟೇ ನನ್ನ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಮೇಲೆ ನಿಂತ್ಕೊಂಡಿದೆಯಾ ಅಥವಾ ನಾಯಕತ್ವದ ಕೊರತೆ ಇದೆಯನ್ನ ಬಿಜೆಪಿ ಆರೋಪ ಇರುವಂಥದ್ದು ಸಿ ಕಾಂಗ್ರೆಸ್ಸು ಸಾಮಾಜಿಕ ನ್ಯಾಯದ ಪರ ಹೋಗಿರುವವರು ನಾವು ಏನಾದರೂ ಯೋಜನೆಗಳು ಮಾಡಿದರೆ ಕೊಟ್ಟರೆ ಅದು ಜನಪರವಾದ ಯೋಜನೆ ಅದು ಕಾಂಗ್ರೆಸ್ನ ನಿಜವಾದ ಚಿಂತನೆ ಇವತ್ತು ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಪ್ರತಿ ಬಡವರ ಮನೆಗೆ ಇವತ್ತು ಎಲೆಕ್ಟ್ರಿಸಿಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ಮುಖಾಂತರ ಅನ್ನಭಾಗ್ಯ ಮುಖಾಂತರ ಬಸ್ಸುಗಳಲ್ಲಿ ಟ್ರಾವೆಲ್ ಮಾಡೋ ಮುಖಾಂತರ ಅಥವಾ ನಿರುದ್ಯೋಗಿ ಯುವಕರ ಮುಖಾಂತರ ಹೋಗ್ತಾ ಇದೆ ಬಡವರಿಗೆ ಕೊಡುವುದಕ್ಕೆ ಕಾಂಗ್ರೆಸ್ನ ಅದು ಅದರ ತತ್ವ ಸಿದ್ಧಾಂತ ಅದರಲ್ಲಿ ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ ಅದು ಗ್ಯಾರಂಟಿ ಅಲ್ಲ ಅದು ಜನರ ಜೀವನವನ್ನು ಪರಿವರ್ತನೆ ಮಾಡುವಂಥ ಒಂದು ವಿಧಾನ ದಟ್ ಈಸ್ ವಾಟ್ ಕಾಂಗ್ರೆಸ್ ಈಸ್ ಅದು ಕಾಂಗ್ರೆಸ್ ಬಿಜೆಪಿ ಅಲ್ಲೋ ಮಚ್ ಇದು ಅವರ ಅಭಿಪ್ರಾಯ ಇರುವಂತದ್ದು ಕ್ಯಾಮರಾ ಗಿರೀಶ್ ನಾಲ್ಕು ಬರ್ತಾರೆ ಕರ್ನಾಟಕ ಏಷ್ಯಾ ಸುವರ್ಣ ನ್ಯೂಸ್ ಕಾರವಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್